ಈ ಓಟು ಎಲ್ಲೂ ಹೋಗಲ್ಲ ಅಂತೇಳಿ ಅಂಕೆ ಮಾಡ್ಕೊಂಡಿದ್ದೀನಿ. ಮತ್ತೆ ನಮ್ಮ ತಾಂಡಪುರದಲ್ಲಿ 21 ಸದಸ್ಯರಿದ್ದಾರೆ, 21ರಲ್ಲಿ ಒಂದು ಚಂದ್ರು ಅಂತ ಹೇಳಿ ಅವರು ಬಿಜೆಪಿ ಆದ್ರೂ ನಮ್ಮ ಜೊತೆ ವಿಶ್ವಾಸ ಇದ್ದಾರೆ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ, ಸೀತಾರಾಮ ನಾಗಿಸ್ತೀನಿ ನಮ್ಮ ಅಂತ ಹೇಳ್ತಿದ್ದ. ಅದೇನ ಸೀತಾರಾಮ ಮುಂದ್ಕೊಂಡಿದ್ದೀನಿ, ನೋಡಪ್ಪ ಚಂದ್ರು ಅಪೀಲ್ ಮಾಡಿ ಬಹುಶಃ ಅವನು ಏನಾದ್ರೂ ಒಂದು ಕೊಡಕ್ಕಾಗಲಿ ಎರಡನೇ ಓಟ್ ನಾವು ಕೊಡ್ಸಕ್ ಪ್ರಯತ್ನ ಮಾಡಪ್ಪ ಅಂತ ಹೇಳ್ತಾರೆ. ಅಲ್ಲಿ ನನ್ನ ಜವಾಬ್ದಾರಿ ಅಂತ ಹೇಳಿದ್ರೆ ನೋಡೋಣ, ಶ್ರೀರಾಮ್ ನಂಬಲ್ಲ ಒಂದು ಓಟ್ ಯಾಕೆ ಮಾಡ್ತಾನೆ ಅಂತ. ಇಲ್ಲಿ 19 ನಾನು ದಯವಿಟ್ಟು ಅಲ್ಲಿ ಇಲ್ಲಿ ಯೋಚನೆ ಮಾಡಿದ್ದೇನೆ, ಹಾಕ್ಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನೀವು ನಮ್ಮ ಕರೆಗೆ ಹೋಗ್ಬಿಟ್ಟು ಕೆಲಸ ಕಾರ್ಯಗಳಿದ್ರೂ ಕೂಡ ನಾವು ಆ ಕೆಲಸಗಳನ್ನ ಬದಿ ಎತ್ತಿ ನಾವು ಮೀಟಿಂಗ್ ಬಂದಿದ್ದೀವಿ. ತಾನು ಕೃತಿಮೇಲೆ ನಾವು ಬರಬೇಕಾಗಿತ್ತು, ಅವ್ರಿಗೀಗ ಲಾಸ್ಟ್ ಮೂಮೆಂಟು ಟೆನ್ಷನ್ನು, ಅಲ್ಲಿ ಯಾರೋ ಸಭೆ ಕರೀತಾರೆ ಇಲ್ಲಿ ಯಾರೋ ಸಭೆ ಕರೆ, ನಾನು ಎಷ್ಟೊತ್ತಾರು ಬಂದು ಹೋಗ್ತೀನಿ ಅಂತಂದ್ರು ಬೇಗ ಬಂದ್ಬಿಡಿ ಅಂತ. 15 ನಡೆಯುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ತಿಮ್ಮಯ್ಯನವರು ಈಗಾಗಲೇ ಮರಳೂರು ಬಸವನಪುರ ತಾಂಡಪುರ ಪಂಚಾಯತಿಯ ಎಲ್ಲ ಹಿರಿಯ ಸದಸ್ಯರನ್ನ ಕರೆದು ನಾವು ಮತವನ್ನು ಅಪೀಲ್ ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ನಾವು ಇಡೀ 2 ಜಿಲ್ಲೆಯನ್ನು ಪ್ರವಾಸ ಮಾಡಿದಾಗ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಹುಮ್ಮಸ್ಸು, ನಮ್ಮ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು ಅನ್ನೋ ಹುಮ್ಮಸ್ಸನ್ನು ನಾವು ನೋಡಿದ್ರೆ ಡಾಕ್ಟರ್ ತಿಮ್ಮಯ್ಯನವರು ಮೊದಲನೆಯ ಸುತ್ತಿನಲ್ಲೇ ಜಯಗಳಿಸ್ತಾರೆ ಅಂತೇಳಿ ನನಗೆ 100ಕ್ಕೆ 100 ನಂಬಿಕೆ ಇದೆ. ಗೆದ್ದೇ ಗೆಲ್ತಾರೆ. ಪ್ರಯತ್ನ